ಹೌದು ಯಾವ ಬೆಳೆ ಯಾವ ನೀರಿನಲ್ಲಿ ಬೇವುದು ಅಂತ ಡಿವಿಜಿಯವರು ಹೇಳಿಲ್ವಾ ನಮ್ಮ ಸುಂದರಿ ಖಂಡಿತ ಐಎಎಸ್ ಆಫೀಸರ್ ಆಗೇ ಆಗ್ತಾಳೆ 100% ಆಗೇ ಆಗ್ತಾಳೆ ನನಗೂ ಗೊತ್ತು ಇವಳು ಇಷ್ಟೊಂದು ಬುದ್ಧಿವಂತೆ ಆಗಿದ್ದಿದ್ರೆ ಸಿಎಂಎ ಆಗಿರೋಳು ಆಂಟಿ ನಿಮ್ಮ ಇಮ್ಯಾಜಿನೇಷನ್ ನಿಮ್ಮ ಸ್ಟೋರಿ ಟೆಲ್ಲಿಂಗ್ ಓಹೋ ಸೂಪರ್ಬ್ ಸುಂದರಿ ನಿನ್ನ ಐಎಎಸ್ ಆಫೀಸರ್ ಬಿಡು मलिक अवरे आमेल एनेन बंतु कंसली This is for you. Aww. Cha. Naan enik surprise madana ankonre. Neena enik surprise maabute. Shishya gurun miristhaga maklu tande miristhag maatra pa janmagalu saarthaka ansodu. Achari neevil bandirode dot surprise nanage. Yen sudden agi? Bartidange public exam shuru na. Nanage kudiyakenu kodalva? ಸರಿ ನಾನು ನಿಮಗೆ ಹಾಟ್ ಹಾಟ್ ಕಾಫಿ ಕೊಡ್ತೀನಿ ಆಮೇಲೆ ನೀವು ನನಗೆ ಬಿಸಿ ಬಿಸಿ ಅಡುಗೆ ಮಾಡ್ಕೊಡ್ಬೇಕು ಓಕೆ ಓಕೆ ನಿನ್ನ ನೋಡಿ ಒಂದು ವಾರ ಆಗಿತ್ತು ಅದಕ್ಕೆ ನಿನ್ನ ಮ್ಯಾನೇಜರ್ ಗೆ ಫೋನ್ ಮಾಡಿ ನೀನು ಎಲ್ಲಿದ್ದೀಯಾ ಅಂತ ತಿಳ್ಕೊಂಡು ನಿನ್ನ ಹುಡುಕೊಂಡು ಬಂದೆ ಕಾಫಿ ಚೆನ್ನಾಗಿದೆ ಅಲ್ವಾ ನಂಗಿಷ್ಟ ಆಗಲಿಲ್ಲ ಅಪ್ಪ ಐ ಮೀನ್ ಕಾಫಿ ಚೆನ್ನಾಗಿದೆ ನೀನು ಮಾಡ್ತಿರೋದು ಇಷ್ಟ ಆಗ್ತಿಲ್ಲ ನಾನು ಏನು ಮಾಡ್ದೆ ಅಲ ಯಾಕ್ ಹೀ ಗುರು ಸುತ್ತಬೇಕು ಒಂದ ಕಡೆ ಇದ್ದು ಮದುವೆ ಆಗಿ ಸೆಟಲ್ ಆಗಬಹುದಲ್ವಾ ಕಮ್ ಆನ್ ಅಪ್ಪ ಸೂರ್ಯ ಕೂಡ ಹುಟ್ಟೋ ಜಾಗನ ವರ್ಷಕ್ಕೆ ಎರಡು ಸಲ ಚೇಂಜ್ ಮಾಡ್ತಾನೆ ಇನ್ ನಾವು ಮನುಷ್ಯರು ಒಂದೇ ಜಾಗದಲ್ಲಿ ಇರಕಾಗುತ್ತಾ ಆ ಗಾದೆ ಕೇಳಿಲ್ವಾ ನೀವು ದೇಶ ಸುತ್ತಬೇಕು ಕೋಶ ಓದಬೇಕು ಅಂತ ನಿನಗೆ ಶಕ್ತಿ ಇದೆ ನೀನು ಊರು ಸುತ್ತುತ್ತ್ಯಾ ಆದ್ರೆ ನನಗೆ ವಯಸ್ಸಾಯ್ತು ನನ್ನ ಕೈ ಕಾಲುಗಳು ನಾನು ಹೇಳಿದ ಮಾತು ಕೇಳ್ತಾ ಇಲ್ಲ ಆಮೇಲೆ ಮೊಮ್ಮಕ್ಕಳ ಜೊತೆ ಕಾಲ ಕಳೆಯಕ್ಕೆ ನನಗೂ ಆಸೆ ಆಗುತ್ತಲ್ವಾ ಓ ಇದನ್ನ ಬಾಯಿ ಮುಚ್ಚಿಕೋ ಅನ್ನೋದು ಕೊಟ್ಟಿದ್ದ ಅಲ್ಲಪ್ಪ ಇಲ್ಲಿ ಸ್ವಲ್ಪ ಕಾಫಿ ಇತ್ತು ಅದಕ್ಕೆ ಸೋ ಆಗುತ್ತೆ ಅಪ್ಪ ನೀವು ಅನ್ಕೊಂಡಿರೋದು ಎಲ್ಲ ಆಗುತ್ತೆ ಡೋಂಟ್ ವರಿ ಯಾರು ಹುಡುಗ ಸಿಕ್ಕಿ ತಕ್ಷಣ ಹೇಳ್ತೀನಿ ಅಥವಾ ನೀನೇ ಹುಡುಕಿದ್ರೆ ಹೇಳು ಸೋ ಯಾರು ಇಲ್ಲ ಓ ಅಪ್ಪ ನನ್ನ ಮೇಲೆ ಅನುಮಾನನಾ ಲವ್ ಆಗಿದ್ದಿದ್ರೆ ಆ ಹುಡುಗಂಗೆ ಐ ಲವ್ ಯು ಹೇಳೋಕ್ಕಿಂತ ಮುಂಚೆ ಅಪ್ಪ ನನಗೆ ಒಬ್ಬ ಹುಡುಗ ಇಷ್ಟ ಅಂತ ನಿನಗೆ ಬಂದು ಹೇಳ್ತೀನಿ ಓಕೆನಾ ಓಕೆ ಸರಿ ನಿನ್ ಕೈಯಾರೆ ಊಟ ಮಾಡಿ ಎಷ್ಟು ದಿನ ಆಗಿದೆ ಬೇಗ ಫ್ರೆಶ್ ಅಪ್ ಆಗಿ ನನಗೆ ಅಡಿಗೆ ಮಾಡ್ಕೊಡಿ ಓಕೆ ನಿಮ್ಮ ಮಗಳು ಬುದ್ಧಿವಂತೆ ಅಂತ ನಿಮಗೆ ಕನ್ಸಲ್ಲಾದ್ರೂ ಗೊತ್ತಾಯ್ತಲ್ಲ ಕನ್ಸಲ್ಲೇ ಅನಿಸಬೇಕು ಇದೆಲ್ಲ ನಿಜ ಜೀವನದಲ್ಲಿ ಆಗೋ ಕೆಲಸನಾ ಇವಳು ಇಷ್ಟೊಂದು ಬುದ್ಧಿವಂತೆ ಆಗಿದ್ದಿದ್ರೆ ಸಿಎಂಎ ಆಗಿರೋಳು ಸುಂದರಿ ನಿನ್ನ ಐಎಎಸ್ ಆಫೀಸರ್ ಬಿಡು ಸುಂದರಿ
ಅಳ್ತಾ ಇದೀಯ ಪುಟ್ಟ? ಇಲ್ಲ ಮಾವ. ಅಳಮ್ಮ ಪರವಾಗಿಲ್ಲ, ನಾನೇ ನಿನ್ನ ತಡೆಯೋದಿಲ್ಲ. ಆದರೆ ಈ ಅಳು ಇವತ್ತೇ ಕೊನೆ ಆಗ್ಬೇಕು. ಕೊನೆಯ ಸಲ ಅಳ್ತಾ ಇದ್ದೀನಿ ಅಂತ ಮನಸ್ಫೂರ್ತಿ ಹತ್ಬಿಡು, ಸರಿನಾ? ನನಗೆ ಗೊತ್ತಮ್ಮ, ಅವ್ರು ಆಡಿದ ಮಾತು ನಿನ್ನನ್ನು ಆಡ್ಕೊಂಡು ಹಾಗಿದೆ ಅಂತ ನಿನಗನ್ನಿಸ್ತಿದೆ. ನಿನ್ಗೆ ಮಾತ್ರ ಅಲ್ಲ, ನನಗೂ ಹಾಗೆ ಅನಿಸ್ತು. ಹಾಗಲ್ಲ ಮಾವ. ಹಾಗಲ್ಲ ಅಂತ ನಿನ್ನ ಬಾಯಿ ಹೇಳ್ತಾ ಇದೆ, ಆದರೆ ನಿನ್ನ ಬುದ್ಧಿ, ನಿನ್ನ ಮನಸ್ಸು, ನಿನ್ನ ಕಣ್ಣು ಹಾಗೆ ಹೇಳ್ತಿಲ್ಲ. ಹರಿ ನನ್ನ ಪ್ರಾಣ ಸ್ನೇಹಿತ, ನನ್ನ ಜೀವನದಲ್ಲಿ ನನಗೆ ತುಂಬಾ ಸಹಾಯ ಮಾಡಿದ್ದಾನೆ ಅವನು. ಬದಲಾಗಿ ಅವನಿಗೇನಾದರೂ ಸಹಾಯ ಮಾಡಬೇಕು ಅಂತ ಯೋಚನೆ ಮಾಡಿದೆ. ಅವನಿಗಿದ್ದಕ್ಕವರೆಗೂ ನಿನ್ನ ಮದುವೆ ಅಂತ ಗೊತ್ತಾಯ್ತು. ನಿನ್ನ ಮದುವೆ ಅವನದಾದರೆ ಅವನ ಆಸೆ ಈಡೇರುತ್ತೆ ಅಂತ ಯೋಚನೆ ಮಾಡಿದ್ನೆ ಹೊರತು ನಿನ್ನ ಆಸೆ ಏನು ಅಂತ ಕೇಳಲಿಲ್ಲ ನಾನು. ಸಾರಿ ಪುಟ್ಟ. ಹಾಗಂತ ನಾನು ನಿನ್ನ ಆಸೆಗಳನ್ನ ಕೇಳೋದೇ ಇಲ್ಲ ಅಂತ ಅನ್ಕೋಬೇಡ. ಹರಿ ನನಗೆಲ್ಲ ಹೇಳಿದಾನೆ, ನೀನು IAS ಓದ್ಬೇಕು ಅನ್ಕೊಂಡಿದೀಯ, ಓದು ಪುಟ್ಟ, ಓದು. ನಿನ್ನ ನೋಡಿ ಯಾರು ಆಡ್ಕೊಂಡಿದಾರೋ ಅವ್ರ ಮುಂದೆ ಓದಿ ಸಾಧಿಸಿ ತೋರಿಸ್ಬೇಕು. ಏನು ಅದಕ್ಕೇನು ಸಹಾಯ ಬೇಕು ಹೇಳು, ನಾನು ಮಾಡ್ತೀನಿ. ಅದಕ್ಕೆ ಯಾವ ಪುಸ್ತಕ ಬೇಕು ಅಂತ ಹೇಳು, ನಾನು ತಂದ್ಕೊಡ್ತೀನಿ. ಆದರೆ ನೀನು ಮಾತ್ರ ಸೋತ್ ಮುಖ ಹೊತ್ಕೊಂಡು ಇರಬಾರ್ದು, ಯಾಕೆಂದ್ರೆ ಅದನ್ನ ನೋಡೋ ಶಕ್ತಿ ನನಗಿಲ್ಲ. ನೀನು ನಗ್ತಾ ಇರು, ನೀನು ಯಾವಾಗಲೂ ನಗ್ತಾ ಇರಬೇಕು ಪುಟ. ನಿನ್ನ ಲೈಫಲ್ಲಿ ಹರಿ ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ನಾನು ನಿನ್ನ ತಂದೆ ಸ್ಥಾನದಲ್ಲಿ ನಿಂತ್ಕೋತೀನಿ, ನಾನು ನಿನ್ನ ಜೋಪಾನ ಮಾಡ್ತೀನಿ. ಆದರೆ ನೀನು ಮಾತ್ರ ಅಳ್ಬಾರ್ದಮ್ಮ, ಅಳ್ಬಾರ್ದು, ಅಳ್ಬಾರ್ದು. ಕೃಷ್ಣ, ನೀನ್ ನನ್ನ ಮನಸ್ಸನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಯಾವ್ಯಾವ ಟೈಮಿಗೆ ಏನೇನು ಆಗ್ಬೇಕು ಅನ್ನೋದು ನಿನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅಪ್ಪ ಅಮ್ಮ ಓದೋದು ಬೇಡ ಅಂದಾಗ ತುಂಬಾ ಟೆನ್ಷನ್ ಆಗಿತ್ತು, ಆದ್ರೆ ಇವತ್ತಾಯ್ತಲ್ಲ ಆ ಘಟನೆ, ಅದು ನನ್ನ ಕನಸನ್ನ ಈಡೇರಿಸೋ ಮಟ್ಟಕ್ಕೆ ಇರುತ್ತೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ನನ್ನ ಕನಸುಗಳಿಗೆ ಯಾವುದೇ ಆತಂಕ ಬರಬಾರ್ದು, ಹಾಗೆ ನೋಡ್ಕೋ. ಪರವಾಗಿಲ್ಲ, ಒಳ್ಳೆ ಟ್ಯಾಲೆಂಟ್ ಇದೆ ನಿನಗೆ. ಹಾಗಿದ್ರೆ ನಾನೀಗ IAS ಮಾಡಬಹುದಾ? ಮಾಡಬಹುದಾ? ನೀನು ಆಲ್ರೆಡಿ IAS ಆಗಿದೆಯಲ್ಲ. ಹೇಗೆ? ಅಪ್ಪ ಹೇಳಿದ್ರಲ್ಲ, ಮಗಳೇ ನೀನು IAS ಓದು, ನಾನು ಸಪೋರ್ಟ್ ಮಾಡ್ತೀನಿ ಅಂತ. ಮುಗೀತು ಅಲ್ಲಿಗೆ. ಪರವಾಗಿಲ್ಲ, ನೀನು IAS ಆಗ್ತೀಯಾ, ಮಜಾ ಲೈಫ್, ಒಳ್ಳೆ ಅದೃಷ್ಟ ಮಾಡಿದ್ಯಾ, ನೈಸ್. ಎಲ್ಲಿಗೆ? ಹೇಳಿದ್ನಲ್ಲ, ನಾನು ಎಲ್ಲಿಗೆ ಹೋಗ್ತೀನಿ, ಯಾಕೆ ಹೋಗ್ತೀನಿ, ಯಾವಾಗ ಬರ್ತೀನಿ ಅದನ್ನೆಲ್ಲ ನನ್ನ ಹತ್ರ ಕೇಳಬಾರ್ದು. ನಿನ್ನ ಹತ್ರ ಅಧಿಕಾರ ಇಲ್ಲ. ನೀನು IAS ಆಫೀಸರ್ ಆದರೂ ಕೂಡ ಅದು ನಿನಗೆ, ನಿನ್ನ ರಾಜ್ಯಕ್ಕೆ, ನಿನ್ನ ಜಿಲ್ಲೆಗೆ, ನನಗಲ್ಲ. ಸೊ ಪ್ಲೀಸ್. ಶುರುವೇ ಆಗದಂತ ಕಥೆಯೂ ಮುಗಿಯಿತೇನು, ಮರೆತ ಸಾಲಿನಲ್ಲೇ
ಮನಸ್ಸು ಮರುಗಿತೇನು ಏಕೆ ಹೀಗೇಕೆ ಅಳುಕಿದೆ ಜೀವ ಅಳುವಿದು ನಡಿಸಿ ನಗುತ್ತಿದೆ